ಕುಮಾರಸ್ವಾಮಿ ಕೊಲೆಯ ಕ್ರೌರ್ಯದ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ಸುಲ್ತಾನ ಲಾಕ್ ಆಗಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ನಟ ದರ್ಶನ್ ಗ್ಯಾಂಗಿನ ಆ ಒಂದು ಕರಾಳ ಮುಖ. ಬಗೆದಷ್ಟು ಬಯಲಾಗ್ತಾ ಇದೆ ನಟ ದರ್ಶನ್ ಗ್ಯಾಂಗ್ನ ಕ್ರೌರ್ಯ. ಚಿತ್ರದುರ್ಗ ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು, ಒಂದು ಕೊಲೆ 54 ದಿನಗಳು ಮುಂದುವರೆದಂತಹ ಕಾಕಿ ತಲಾಶ್ ಹಿಗ್ಗಾಮುಗ್ಗ ತಳಿತ. ರಾಡ್ನಿಂದ ಆತನಿಗೆ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ರಕ್ತದಲ್ಲಿ ಅಂತ್ಯವಾಗಿದೆ ಈ ಒಂದು ಕೊಲೆ. FSL ವರದಿ ಬಿಚ್ಚಿಡಲಿದೆ RR ನಗರದ ಪಟ್ಟಣಗೆರೆ ಶೆಡ್ನ ಆ ಒಂದು ರಹಸ್ಯವನ್ನ. ಕ್ರೌರ್ಯದ ಕೇಸ್ಗೆ ಅಂತ್ಯ ಆಡೋ ಸಮಯ ಹತ್ರ ಬರ್ತಿದೆಯಾ? ಸ್ಯಾಂಡಲ್ವುಡ್ ಸುಲ್ತಾನನ ಮುಂದಿನ ಭವಿಷ್ಯ ಏನು? ದರ್ಶನ್ ಗ್ಯಾಂಗ್ ಕ್ರೌರ್ಯದ ಆ ಒಂದು ಇಂಚಿಂಚು ಮಾಹಿತಿಯನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ನಟ ದರ್ಶನ್ ಅಂಡ್ ಗ್ಯಾಂಗ್ ನ ಕ್ರೌರ್ಯತೆ. ಚಿತ್ರದುರ್ಗ ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು, ಒಂದು ಕೊಲೆ 54 ದಿನಗಳು ಇಲ್ಲಿಗೆ. ಹತ್ತತ್ರ 2 ತಿಂಗಳಾಗ್ತಾ ಬಂತು. ದರ್ಶನ್ ಅವರಿಗೆ ಮುಕ್ತಿ ಇಲ್ಲ. ಕಾಕಿ ತಲಾಶ್ ಮುಂದುವರೆಸಿದೆ. ಹಿಗ್ಗಾಮುಗ್ಗ ತಳಿಸಿ ರಾಡ್ನಿಂದ ಹಿಡಿದು ಕರೆಂಟ್ ಶಾಕ್ ಕೊಟ್ಟು ಮರ್ಮಾಂಗವನ್ನ ಕತ್ತರಿಸಿ ಕ್ರೌರ್ಯತೆಯನ್ನ ಮರೆದು ರಾಕ್ಷಸರ ತರ ವರ್ತಿಸಿ ರಕ್ತದಲ್ಲಿ ಅಂತ್ಯವನ್ನ ಮಾಡಲಾಗಿತ್ತು ರೇಣುಕಾ ಸ್ವಾಮಿಯ ಕೊಲೆ. FSL ವರದಿ ಬಿಚ್ಚಿಡುತ್ತೆ ಏನೇನಾಗಿದೆ ಅಂತ. FSL ವರದಿ ಅಂದ್ರೆ ಸದ್ಯದ ಮಟ್ಟಿಗೆ ಆತನ ಮೈ ಮೇಲೆ ಯಾವುದರಿಂದ ಹಲ್ಲೆ ಮಾಡಲಾಗಿದೆ, ಹೇಗೆ ಹಲ್ಲೆ ಮಾಡಲಾಗಿದೆ, ಯಾವ ಭಾಗಗಳನ್ನ ಕುಯ್ಯಲಾಗಿದೆ, ತಮ್ಮ ಕ್ರೌರ್ಯತೆ ಹೇಗಿತ್ತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ FSL ವರದಿ ಬಿಚ್ಚಿಡಲಿದೆ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ. RR ನಗರದ ಪಟ್ಟಣಗೆರೆ ಶೆಡ್ ರಹಸ್ಯವನ್ನ ಬಿಚ್ಚಿಡುತ್ತೆ FSL ವರದಿ. ಹೇಗಿತ್ತು ಆ ಕ್ರೌರ್ಯತೆ? ರೇಣುಕಾ ಸ್ವಾಮಿಯ ಕೊಲೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರೌರ್ಯತೆಯನ್ನ ಮೆರೆದಿದ್ರು ಈ ಗ್ಯಾಂಗ್? ದರ್ಶನ್ ಅವರಿಗೆ ಕಂಟಕ ತಪ್ಪಿಲ್ಲ. ಪೊಲೀಸರ ಕೈಗೆ ದರ್ಶನ್ ವಿರುದ್ಧ ದೊಡ್ಡದಾದಂತಹ ಸಾಕ್ಷಿಗಳು ಸಿಗ್ತಾ ಹೋಗ್ತಿದೆ. ಏನಿರ್ಬೋದು ಹಾಗಿದ್ರೆ, ಎಸ್ ಪ್ರಮುಖವಾಗಿ ಕ್ರೌರ್ಯದ ಆ ತೀವ್ರತೆ ಹೇಗಿತ್ತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕೈಗೆ ಸಿಕ್ಕಿದೆ ದರ್ಶನ್ ವಿರುದ್ಧದ ದೊಡ್ಡದಾದಂತಹ ಸಾಕ್ಷ್ಯ. ಪೊಲೀಸರ ಕೈ ಸೇರಿದೆ ದಾಸ ದರ್ಶನ್ ಬಟ್ಟೆ. FSL ರಿಪೋರ್ಟ್ ನಲ್ಲಿ ಏನಿದೆ ಹಾಗಿದ್ರೆ, ಆ ನೀಲಿ ಜೀನ್ಸ್ ಪ್ಯಾಂಟ್ ಹಾಗೂ ಕಪ್ಪು ರೌಂಡ್ ನೆಕ್ ಶರ್ಟ್ ನಲ್ಲಿ ಏನಿದೆ, ಯಾವ ರೀತಿ ಸಾಕ್ಷ್ಯ ದೊರೆತಿದೆ, ಕೊಲೆಯಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಮಹತ್ವದ ಸಾಕ್ಷಿ ಸಿಕ್ಕಿದೆ. ಪೊಲೀಸರ ಕೈಗೆ ದರ್ಶನ್ ವಿರುದ್ಧದ ಆ ದೊಡ್ಡ ಸಾಕ್ಷಿ ಏನು? ಅವರು ಧರಿಸಿದಂತಹ ನೀಲಿ ಜೀನ್ಸ್ ಪ್ಯಾಂಟ್ ಹಾಗೂ ಕಪ್ಪು ರೌಂಡ್ ನೆಕ್ ಶರ್ಟ್. FSL ವರದಿಯಲ್ಲಿ ದರ್ಶನ್ ಬಟ್ಟೆಗಳ ಮೇಲೆ ಮಹತ್ವದ ಸಾಕ್ಷಿ ದೊರಕಿದೆ. ಒಂದು, ರಕ್ತದ ಕಲೆಗಳು. ರೇಣುಕಾ ಸ್ವಾಮಿಯ ಬ್ಲಡ್ ಗ್ರೂಪ್ ಏನಿದೆ, ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಹಿಂಸೆ ಕೊಡುವಂತಹ ಸಂದರ್ಭದಲ್ಲಿ ರಕ್ತ ಚಿಮ್ಮಿರುತ್ತೆ, ಆ ರಕ್ತ ಚಿಮ್ಮಿದಂತಹ ಹನಿ ದರ್ಶನ್ ಅವರ ಜೀನ್ಸ್ ಪ್ಯಾಂಟ್ ಹಾಗೂ ಆ ಕಪ್ಪು ಟೀ ಶರ್ಟ್ ಮೇಲೆ ಬಿದ್ದಿರುತ್ತೆ. ಆ ಸಾಕ್ಷ್ಯವನ್ನ ಕಲೆ ಹಾಕಿದ್ದಾರೆ FSL. ರೇಣುಕಾ ಸ್ವಾಮಿ ದೇಹದ ರಕ್ತ ಎಂಬುದು FSL ವರದಿಯಲ್ಲಿ ದೃಢವಾಗಿದೆ. ಕೊಲೆಯಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಇದು ಸಾಕಲ್ವೇ ಮಹತ್ವದ ಸಾಕ್ಷಿ? ಕೊಲೆಯಲ್ಲಿ ಭಾಗಿಯಾಗಿದ್ರು ದರ್ಶನ್ ಅನ್ನೋದಕ್ಕೆ FSL ವರದಿ ಬಿಚ್ಚಿಡ್ತಾ ಇದೆ ಮಹಾ ದೊಡ್ಡ ರಹಸ್ಯವನ್ನ. ಪ್ರಮುಖವಾಗಿ ಈಗಾಗಲೇ ದರ್ಶನ್ ಅವರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಹೊರಗೆ ಬರ್ತಾರೆ ದರ್ಶನ್, ಏನ್ ಮಾಡುತ್ತೆ ದರ್ಶನ್ ಅವರ ಈ ಕೇಸ್ ಅನ್ನುವಂಥದ್ದು ಸಾಕಷ್ಟು ಕುತೂಹಲ. ಪೊಲೀಸರು ಸುಮ್ಮನೆ ಕೂತಿಲ್ಲ, ಇರುವಂತಹ ಸಾಕ್ಷಿಗಳನ್ನೆಲ್ಲ ಕೂಡ ಕಲೆ ಹಾಕಿ ಅತಿ ದೊಡ್ಡ ಮಟ್ಟದ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿಟ್ಟಿದ್ದಾರೆ. ಅತಿ ಬೇಗನೆ ಶಿಕ್ಷೆ ಕೊಡಬೇಕು ಅಂತ ತುದಿ ಕಾಲ್ನಲ್ಲಿ ನಿಂತಿದ್ದಾರೆ. ಏನಾಗುತ್ತೆ ಹಾಗಿದ್ರೆ ಮುಂದಿನ ಭವಿಷ್ಯ ದರ್ಶನ್ ಅವರದು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಪ್ರಮುಖವಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ದರ್ಶನ್ ಅವರ ಭವಿಷ್ಯದ ವಿಚಾರವಾಗಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಅದ್ರ ಜೊತೆಗೆ ದಿನದಿಂದ ದಿನಕ್ಕೆ ಈ ವಿಚಾರವಾಗಿ ಸಾಕಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸ್ತಾ ಇರುವಂತಹ ಪೊಲೀಸರು ಅತಿ ಬೇಗನೆ ದರ್ಶನ್ ಅವರಿಗೆ ಶಿಕ್ಷೆಯನ್ನ ಕೊಡಬೇಕು ಅಂತ ಕೂಡ ಒಡ್ಡಾಡ್ತಾ ಇರುವಂತದ್ದು. ಸೊ ಏನಾಗ್ತಾ ಇದೆ ದರ್ಶನ್ ಅವರ ಕೇಸ್ ನಲ್ಲಿ ಸದ್ಯದ ಮಟ್ಟಿಗೆ ಯಾವೆಲ್ಲ ರೀತಿ ಅಪ್ಡೇಟ್ ಸಿಗ್ತಾ ಇದೆ? 54 ದಿನಗಳಿಂದ ಏನೆಲ್ಲ ಆಯ್ತು ಆ ಬಗ್ಗೆ ಪ್ರತಿಯೊಂದು ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಅಂದ್ರೆ ಆ ದಿನದಿಂದ ಏನು ಕೊಲೆ ಆಗಿತ್ತೆ, ಆ ಕೊಲೆ ಆದ ದಿನದಿಂದ ಇಲ್ಲಿವರು ಕೂಡ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಏನೆಲ್ಲ ತನಿಖೆ ಮಾಡಬೇಕಾದ್ರೆ ಅದೆಲ್ಲದನ್ನು ಕೂಡ ಪೊಲೀಸ್ ಈಗ ಮಾಡಿ ಚಾರ್ಜ್ ಶೀಟ್ ರೆಡಿ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡ್ತಾ ಇರುತ್ತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ರೆಡಿ ಕೂಡ ಆಗುತ್ತೆ, ಅದನ್ನ
ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಲಾಗುತ್ತೆ. ಆದರೆ ಅದಕ್ಕೂ ಮೊದಲು ಈಗ ಬರ್ತಿರುವಂಥ ಒಂದು ಮಹತ್ವದ ವಿಚಾರ ಅಂತಂದರೆ, ವಿಧಿ ವಿಜ್ಞಾನ ಪರೀಕ್ಷೆಯಲ್ಲಿ ಅಂದರೆ ದರ್ಶನ್ ಅವರು ಕೂಡ ಈ ಒಂದು ಕೊಲೆ ಕೇಸ್ನಲ್ಲಿ ಸಾಬೀತಾಗಿರೋದು ಗೊತ್ತಾಗ್ತಿರುವಂಥದ್ದು. ಯಾಕೆಂತಂದರೆ ಇಲ್ಲಿವರು ಕೂಡ ದರ್ಶನ್ ಅವರು, ನಾನು ಈ ಕೊಲೆ ಕೇಸ್ ಇಲ್ಲ, ನಾನು ಈ ಕೊಲೆ ಕೇಸ್ ನನಗೂ ಸಂಬಂಧ ಇಲ್ಲ, ನಾನು ಜಸ್ಟ್ ಹೋಗಿ ನೋಡ್ಕೊಂಡು ಬಂದೆ ಅಷ್ಟೇ ಅನ್ನೋ ಒಂದು ವಿಚಾರನ ಹೇಳಿದರು. ಅದೂ ಅಲ್ಲದೆ ಈ ಕೊಲೆ ಆದ ನಂತರ ಅಥವಾ ಕೊಲೆಗೆ ಮುಂಚೆ ನನಗೆ ಆ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ನನ್ನ ಹತ್ರ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದಂಥದ್ದು. ಅದಷ್ಟೇ ಅಲ್ಲದೆ ನಾನು ಹುಡುಗರಿಗೆ ಕೇವಲ ಕರೆದುಕೊಂಡು ಬಂದು ಎದುರಿಸಿ ಅಂತ ಅಷ್ಟೇ ಹೇಳಿದ್ದೆ, ನಾನು ಆತನನ್ನು ಒಡೆದು ಕೂಡ ಇಲ್ಲ, ಆತನಿಗೆ ಊಟ ಕೂಡ ಕೊಟ್ಟು ಬಂದಿದ್ದೇನೆ ಅನ್ನೋ ಮಾತನ್ನು ಕೂಡ ದರ್ಶನ್ ಅವರು ಹೇಳಿದ್ದು. ಆದರೆ ಎಲ್ಲೋ ಒಂದು ಕಡೆ ಈ ಬಗ್ಗೆ ಸಾಕಷ್ಟು ಅನುಮಾನಗಳು ಕಾಡ್ತಾನೆ ಇತ್ತು. ಈ ಕೇಸಲ್ಲಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ದಿನಗಳಿಂದ ವಿಚಾರ ನಡೀತಾನೆ ಇತ್ತು. ಆದರೆ ಈಗ ಒಂದೊಂದೇ ವಿಚಾರಗಳೀಗ ದರ್ಶನ್ ವಿರುದ್ಧ ನಿಂತಿರೋದನ್ನ ಗಮನಿಸಬೇಕಾಗತ್ತೆ. ಮೊದಲನೇದಾಗಿ ಈಗ ಎಫ್ ಎಸ್ ಎಲ್ ವರದಿ ಬಂದಿರುವಂಥದ್ದು, ಅಂದರೆ ಆ ಬಗ್ಗೆ ಕಂಪ್ಲೀಟ್ ವಿಚಾರ ಇಲ್ಲದೇ ಕೂಡ ಎಫ್ ಎಸ್ ಎಲ್ ವರದಿಯಲ್ಲಿ ಈಗ ದರ್ಶನ್ ಅವರ ಶರ್ಟ್ ಮೇಲೆ ರಕ್ತದ ಕಲೆ ಇತ್ತು ಅನ್ನೋ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಅಲ್ಲದೆ ಈ ಒಂದು ಕೇಸಲ್ಲಿ ಅಂದರೆ ರೇಣುಕಾ ಸ್ವಾಮಿಗೆ ಕೇಸಲ್ಲಿ ದರ್ಶನ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೂಡ ಈಗ ಎಫ್ ಎಸ್ ಎಲ್ ವರದಿಯಿಂದ ಪೊಲೀಸರ ಕೈ ಸೇರಿದೆ ಅನ್ನೋ ವಿಚಾರಗಳು ಈಗ ಕೇಳಿ ಬರ್ತಾ ಇರುವಂಥದ್ದು ರೂಪ. ಮತ್ತೊಂದು ಮಹತ್ವದ ವಿಚಾರ ಅಂತಂದರೆ ದರ್ಶನ್ ಅವರ ಮೊಬೈಲನ್ನು ರೀಟ್ವೀಟ್ ಕೂಡ ಅಂದರೆ ಅದನ್ನು ಕೂಡ ಮತ್ತೆ ನೋಡಿ ಚೆಕ್ ಮಾಡಿರುವಂಥದ್ದು. ಆ ಒಂದು ಸಂದರ್ಭದಲ್ಲೂ ಕೂಡ ಕೊಲೆ ಕೇಸ್ ಆದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಎಲ್ಲೆಲ್ಲಿ ಹೋಗಿದ್ರು, ಯಾವ ಟೈಮಲ್ಲಿ ರೇಣುಕಾಸ್ವಾಮಿಯವರ ಏನು ಕೊಲೆ ಆಯಿತು ಆ ಸ್ಥಳದಲ್ಲಿ ಇದ್ದರು, ಯಾವ ಸಮಯದಲ್ಲಿ ಇದ್ದರು, ಯಾವಾಗ ಆಚೆ ಬಂದರು ಆ ಶೆಡ್ಡಿಂದ, ಎಲ್ಲದೂ ವಿಚಾರ ಕೂಡ ಬಂದಿದೆ. ಅದಷ್ಟೇ ಅಲ್ಲದೆ ಆ ರಾತ್ರಿ ಕೂಡ ರೇಣುಕಾಸ್ವಾಮಿ ಕೊಲೆ ಆದಂತಹ ದಿನ ಕೂಡ ಅವರು ಪವಿತ್ರಗೌಡನ ಮೀಟ್ ಮಾಡಿ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ಅದು ಕೂಡ ಈಗ ಪೊಲೀಸರ ಕೈ ಸೇರಿದೆ. ಅದು ಕೂಡ ವಿಚಾರವನ್ನು ಈಗ ಎಫ್ ಎಸ್ ಎಲ್ ವರದಿ ಬಂದಿರುವಂಥ ವಿಚಾರ ಕೂಡ ಈಗ ನ್ಯಾಯಾಲಯದ ಮುಂದೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿ ಅಂದರೆ ಅಂದರೆ ಪ್ರಸ್ತುತವನ್ನು ಪಡಿಸಲಿದ್ದಾರೆ ರೂಪ. ಇನ್ನು ಮತ್ತೊಂದು ವಿಚಾರ ಅಂತಂದರೆ ರೇಣುಕಾಸ್ವಾಮಿಯ ಕೊಲೆಯನ್ನು ಆದ ದಿನ ಅಂತ ಸಮಯದಲ್ಲಿ ಏನೆಲ್ಲ ವಸ್ತುಗಳನ್ನು ಯೂಸ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾರಂಥದ್ದು. ಅಂದರೆ ರೇಣುಕಾಸ್ವಾಮಿಯ ಏನು ಸಾಕಷ್ಟು ಸುಟ್ಟಿರ್ತಾರೆ ಅದು ಕೂಡ ವರದಿಯಲ್ಲಿ ಬಂದಿರುವಂಥದ್ದು. ಜೊತೆಗೆ ಆತನ ಎದೆಯ ಭಾಗಕ್ಕೆ ಗುದ್ದಿರ್ತಾರೆ ಅದು ಕೂಡ ಗೊತ್ತಾಗಿರುವಂಥದ್ದು. ಎದೆಯ ಭಾಗ ಗುದ್ದಂಥ ಸಂದರ್ಭದಲ್ಲಿ ಆ ಮೂಳೆ ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿರುವಂಥದ್ದು ಕೂಡ ಈಗ ಆ ವರದಿಯಿಂದ ಗೊತ್ತಾಗಿದೆ. ಅದಷ್ಟೇ ಅಲ್ಲದೆ ಆತನ ರಾಡ್ನಿಂದ ಹೊಡೆದಿರುವಂಥದ್ದು, ತೀರ ರಕ್ತ ಸ್ರಾವ ಆಗಿ ಈ ಒಂದು ರೇಣುಕಾಸ್ವಾಮಿಯವರು ಸತ್ತಿದ್ದಾರೆ ಅನ್ನೋ ವಿಚಾರ ಕೂಡ ಈಗ ಮೃತಪಟ್ಟಿದ್ದಾರೆ ಅನ್ನೋ ವಿಚಾರ ಕೂಡ ಈಗ ಎಫ್ ಎಸ್ ಎಲ್ ವರದಿಯಿಂದ ಆಚೆ ಅಂದರೆ ಪೊಲೀಸರ ಕೈ ಸೇರಿದೆ ಅನ್ನೋದು ಕೂಡ ಈಗ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಅಂದರೆ ರೇಣುಕಾಸ್ವಾಮಿ ಸ್ವಾಮಿಗೆ ಯಾವ ಥರ ಚಿತ್ರಹಿಂಸೆಯನ್ನು ಕೊಟ್ಟಿದ್ರು ಮತ್ತು ಆತ ಸಾಯಿದಕ್ಕೆ ಏನೆಲ್ಲ ಕಾರಣಗಳು ಆಗಿತ್ತು ಅನ್ನೋದೆಲ್ಲದೂ ಕೂಡ ಈಗ ಎಫ್ ಎಸ್ ಎಲ್ ವರದಿ ಮುಖಾಂತರ ಪೊಲೀಸರ ಕೈಯನ್ನು ಸೇರಿದೆ. ಈ ವರದಿಯನ್ನು ಈಗ ಪೊಲೀಸ್ನವರು ಅಂದರೆ ನ್ಯಾಯಾಲಯಕ್ಕೆ ಈಗ ಅದನ್ನು ಪ್ರಸ್ತುತಪಡಿಸ್ತಾರೆ. ಅದಾದ ನಂತರ ದರ್ಶನ್ ಯಾವ ಥರ ಶಿಕ್ಷೆ ಆಗುತ್ತೆ ಅನ್ನೋದು ಕೂಡ ನಿಂತ್ಕೊಂಡಿದೆ. ಈಗ ಒಟ್ಟಾರೆ ಒಂದು ವಿಚಾರದಲ್ಲಿ ನಿಮ್ಗೆ ಗೊತ್ತಾಗಿದೆ, ಈಗ ದರ್ಶನ್ ಅವರು ಕೂಡ ನೇರವಾಗಿ ಈ ಒಂದು ಕೊಲೆಯಲ್ಲಿ ಅಂದರೆ ಭಾಗಿ ಆಗಿದ್ದಾರೆ ಅನ್ನೋದು ಕೂಡ ಈಗ ಕೇಳಿ ಬರ್ತಿರುವಂಥದ್ದು. ಹಾಗಂತ ಯಾವುದೇ ಮಾಧ್ಯಮ ಹೇಳ್ತಿರೋದಲ್ಲ ಅಥವಾ ಬೇರೆ ಯಾರು ವಿಚಾರ ಹೇಳ್ತಿರಲ್ಲ. ಅಂದರೆ ಈ ವಿಚಾರಗಳು ಅಲ್ಲಿ ಪರಪ್ಪನ ಏನು ಎಫ್ ಎಸ್ ಎಲ್ ವರದಿ ಏನಿದೆ ಆ ವರದಿಯಲ್ಲಿ ಇದೆಲ್ಲದೂ ಕೂಡ ಇದೇನ ವಿಚಾರಗಳು ಕೇಳಿ ಬರ್ತಾ ಇದೆ ಪವಿತ್ರ. ಎಸ್, ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಯತೀಶ್, ಈಗ ಒಂದು ಸ್ಯಾಂಡಲ್ವುಡ್ನಲ್ಲಿ ಸದ್ಯದ ಮಟ್ಟಿಗೆ ಸಿನಿಮಾ ವಿಚಾರವಾಗಿ ಒಂದು ಪ್ರಾಫಿಟ್ ಆಗಿರ್ಬೋದು, ಸಿನಿಮಾ ರಿಲೀಸ್ ವಿಚಾರವಾಗಿ ಸ್ಯಾಂಡಲ್ವುಡ್ ಕುಗ್ಗಿ ಹೋಗಿದೆ. ಇದರ ನಡುವೆ ಸ್ಯಾಂಡಲ್ವುಡ್ ಸುಲ್ತಾನ ಯಾವಾಗ ಹೊರಗೆ ಬರ್ತಾರಪ್ಪ ಅಂತ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಅಲ್ಲಿ ದರ್ಶನ್ ಅವರ ಭವಿಷ್ಯ ಒಂದು ಕಡೆ, ಇದರ ಜೊತೆಗೆ ದರ್ಶನ್ ಅವರು ಕೂಡ ಹೊರಬರೋದಕ್ಕೆ ಸುಮ್ಮನೆ ಕೂತಿಲ್ಲ, ನಾನಾ ರೀತಿಯ ಪ್ರಯತ್ನವನ್ನ ಪಡ್ತಿದ್ದಾರೆ. ಸಾಕಷ್ಟು ಹಿರಿಯ ರಾಜಕೀಯ ನಾಯಕರನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇರುವಂತದ್ದು, ಯಾರು ಕೂಡ ದರ್ಶನ್ ಅವರಿಗೆ ಸ್ಪಂದಿಸ್ತಾ ಇಲ್ಲ. ಸೊ ಎಲ್ಲ ಒಂದು ಕಡೆ ಚಕ್ರ ವ್ಯೂಹದಲ್ಲಿ ಸಿಕ್ಕಾಕೊಂಡು ಈಗ ಒದ್ದಾಡ್ತಿದ್ದಾರೆ. ಯಾಕೆ ಬೇಕಿತ್ತು ನನಗೆ ವಿಚಾರ ಅನ್ನೋ ರೀತಿ. ಅಫ್ಕೋರ್ಸ್ ಅಫ್ಕೋರ್ಸ್, ಯಾಕೆಂತಂದ್ರೆ ಇವತ್ತಿನ ಒಂದು ವಿಚಾರ ಹೇಳಲೇಬೇಕಿದೆ. ದರ್ಶನ್ ಹೊರಗಡೆ ಬಂದೇ ಬರ್ತಾರೆ, ಸೊ ಆಗಸ್ಟಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ರು, ಸೆಪ್ಟೆಂಬರ್ ಬರ್ತಾರೆ ಅಂತ ಒಂದು ನಂಬಿಕೆ ಇತ್ತು. ಬಟ್ ಈಗ ಬರ್ತಿರೋಂಥ ವಿಚಾರಗಳು ಏನು, ಎಫ್ ಎಸ್ ಎಲ್ ವರದಿ ಏನು ಬರ್ತಾ ಇದೆ, ಏನು ಬಂದಿದೆ, ಪೊಲೀಸರ ಕೈ ಸೇರಿದೆ, ಆ ವರದಿ ಈ ಏನು ಗೊತ್ತಾಗ್ತಾ ಇದೆ, ಆಚೆ ಬಂದಿರೋ ಪ್ರಕಾರ ದರ್ಶನ್ ಅವರು ಸೆಪ್ಟೆಂಬರಲ್ಲಿ ಕೂಡ ಬರೋದು ತುಂಬ ಡೌಟ್ ಅನ್ನೋ ಮಾಹಿತಿಯನ್ನು ಹೇಳಲಾಗ್ತದೆ. ಅದಷ್ಟೇ ಅಲ್ಲದೆ ಕನಿಷ್ಠ ಪಕ್ಷ ದರ್ಶನ್ ಅವರಿಗೆ 6 ವರ್ಷಗಳ ಕಾಲ ಶಿಕ್ಷೆ ಆಗಲೇಬಹುದು ಅನ್ನೋ ಒಂದು ವಿಚಾರ ಕೂಡ ಈಗ ಕೇಳಿ ಬರ್ತಿರೋದು. ಏಕೆಂದರೆ ದರ್ಶನ್ ಅವರಿಲ್ಲಿ ನೇರಾನೇರವಾಗಿ ಕೊಲೆಯಲ್ಲಿ ಭಾಗಿ ಆಗಿದ್ದಾರೆ ಅಂತ ಹೇಳಲಾಗ್ತಿರೋದ್ರಿಂದ, ಜೊತೆಗೆ ಒಬ್ಬ ಸೂಪರ್ ಸ್ಟಾರ್ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿ ಈ ವ್ಯಕ್ತಿ ಈ ಥರ ಮಾಡಿದಾಗ, ಕೊಲೆಗೆ ಪ್ರಚೋದನೆ ಕೊಟ್ಟಾಗ, ಕೊಲೆಯನ್ನು ತಾನೇ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಭಾಗಿಯಾದಂಥ ಸಂದರ್ಭದಲ್ಲಿ
ಎಲ್ಲವನ್ನು ವಿಚಾರ ಇಟ್ಕೊಂಡಾಗ ಈ ಥರ ಅಂದರೆ ಪೊಲೀಸರು ಈ ವರದಿಯನ್ನ ಒಂದು ವೇಳೆ ಚಾರ್ಜ್ ಶೀಟಲ್ಲಿ ಹಾಕಿ ಅದನ್ನು ನ್ಯಾಯಾಧೀಶರ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಖಂಡಿತವೂ ಕೂಡ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದು ಕೂಡ ಹೇಳಲಾಗ್ತಿರೋದು. ಸೊ ಒಂದು ವೇಳೆ ಈ ಥರ ಆಯಿತು ಅಂತಂದಾಗ ಅಫ್ಕೋರ್ಸ್ ದರ್ಶನ್ ನಂಬಿಕೊಂಡಂಥ ಸಾಕಷ್ಟು ನಿರ್ಮಾಪಕರು ಹೊರಗಡೆ ಕಾಯ್ತಾ ಇದ್ದಾರೆ. ಆತನ ನಂಬಿಕೊಂಡು ಡೆವಿಲ್ ಸಿನಿಮಾದ ಒಂದಷ್ಟು ಚಿತ್ರೀಕರಣ ಈಗಾಗಲೇ ಶೂಟ್ ಆಗಿದೆ, ಅಲ್ಲದೆ ಒಂದಷ್ಟು ಕೋಟಿಗಳನ್ನು ಕೂಡ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ, ಅಲ್ಲದೆ ದರ್ಶನ್ ಮೇಲೆ ಒಂದಷ್ಟು ನಿರ್ಮಾಪಕರು ಇನ್ವೆಸ್ಟ್ ಮಾಡಿರೋದು, ಆತನಿಗೆ ಅಡ್ವಾನ್ಸ್ ಆಗಿ ಅಮೌಂಟ್ ಕೊಟ್ಟಿರೋದು ಅಥವಾ ಒಂದು ಶೂಟನ್ನು ಮಾಡಿರೋದು, ಹೀಗೆ ಒಂದಷ್ಟು ಸಿನಿಮಾಗಳು ಕೂಡ ನಿಂತಿರೋ ಕ್ಯೂಲ್ ಇರೋದ್ರಿಂದ ಆ ನಿರ್ಮಾಪಕರಿಗೆ ಲಾಸ್ ಆಗುತ್ತೆ, ಜೊತೆಗೆ ಚಿತ್ರರಂಗಕ್ಕೂ ಕೂಡ ಒಂದಷ್ಟು ಲಾಸ್ ಇದಿದೆ ದರ್ಶನ್ರಿಂದ. ಏಕೆಂದರೆ ದರ್ಶನ್ ಕನ್ನಡ ಚಿತ್ರದ ಒಬ್ಬ ಸೂಪರ್ ಸ್ಟಾರ್ ನಟ ಅನ್ನೋದ್ರಿಗೆ ಯಾವುದೇ ಎರಡು ಮಾತಿಲ್ಲ. ಆತ ಪ್ರೇಕ್ಷಕರನ್ನ ಜನರನ್ನ ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಎಳೆದುಕೊಂಡು ಕರ್ಕೊಂಡ್ಬರುವಂಥ ಒಬ್ಬ ಸೂಪರ್ ಸ್ಟಾರ್ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಹಾಗಾಗಿ ಸೊ ಒಂದಷ್ಟು ಚಿತ್ರರಂಗ ಕೂಡ ಒರ್ತಾ ಬೀಳುತ್ತೆ, ಜೊತೆಗೆ ನಿರ್ಮಾಪಕರು ಕೂಡ ಇದೊಂದು ಒರ್ತಾ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ ಇನ್ನೊಂದು ಅನುಮಾನ ಇದ್ದೇ ಇರುತ್ತೆ, ಯಾಕೆಂದರೆ ಇಷ್ಟು ದಿನ ಆದರೂ ಕೂಡ ಯಾಕೆ ದರ್ಶನ್ ಅವರು ಜಾಮೀನನ್ನು ಸಲ್ಲಿಸಿಲ್ಲ ಅಂತ. ಏಕೆಂತಂದರೆ ಜಾಮೀನನ್ನು ಸಲ್ಲಿಸೋದಕ್ಕೆ ಚಾರ್ಜ್ ಶೀಟ್ ಮೇಲೆ ಏನು ಆಗ್ತಿರೋದು ಕೂಡ ಇಲ್ಲಿ ಈಗ ಇರುವಂಥ ವಿಚಾರ. ಏನಾದರೂ ಚಾರ್ಜ್ ಶೀಟ್ ಹಾಕಿದ ಮೇಲೆ ಜಾಮೀನನ್ನು ಸಲ್ಲಿಸೋದಕ್ಕೆ ವರ್ಕೌಟ್ ಆಗುತ್ತಾ, ಆನಂತರ ಜಾಮೀನು ಹೊರಗಡೆ ಬರ್ಬೋದಾ, ಈ ಥರ ಎಲ್ಲ ಇರುತ್ತೆ. ಅದಲ್ಲದೆ ದರ್ಶನ್ನ ಬಿಡಿಸ್ಕೊಂಡು ಬರಲೇಬೇಕು ಅಂತ ಈಗಾಗಲೇ ಸಾಕಷ್ಟು ಅವರ ಕುಟುಂಬ ವ್ಯವಸ್ಥೆನ ಮಾಡ್ತಿರೋದನ್ನ ಗಮನಿಸಬೇಕಾಗತ್ತೆ. ಒಂದಷ್ಟು ದೇವರ ಮೊರೆನ ಹೋಗಿರುವಂಥದ್ದು, ರಾಜಕಾರಣಿಗಳ ಮೊರೆನ ಹೋಗಿರುವಂಥದ್ದು ನೀವನ್ನು ಗಮನಿಸಬೇಕಾಗತ್ತೆ. ಕಳೆದ 15 ದಿನಗಳಲ್ಲಿ ಆ ಒಂದು ವಿಚಾರ ಕೂಡ ಸಾಕು ಸುದ್ದಿಯಾಗಿತ್ತು. ಏಕೆಂತಂದರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಏನಿದ್ದಾರೆ, ಅವರು ಒಂದು ಕಡೆ ಡಿಕೆಶ್ವರನ ಮೀಟ್ ಮಾಡಿದಂಥದ್ದು, DCM ಡಿಕೆಶ್ವರನ ಮೀಟ್ ಮಾಡಿ ಇದೇ ವಿಚಾರ ಚರ್ಚೆ ಮಾಡಿದ್ರು ಅಂತ ಕೂಡ ಗೊತ್ತಿರೋ ವಿಚಾರ. ಏಕೆಂದರೆ ಅವರು ಬೇರೆ ಬೇರೆ ಮಾತನ್ನು ಹೇಳಿದ್ರು ಕೂಡ ಎಲ್ಲರಿಗೂ ಗೊತ್ತಿರೋದು ಇದೇ ವಿಚಾರವನ್ನು ಅವರು ಚರ್ಚೆನ ಮಾಡಿದ್ರು ಅಂತ ಗೊತ್ತಿರುವಂಥ ವಿಚಾರ. ಅಲ್ಲದೆ ಸಿದ್ದರಾಮಯ್ಯವರನ್ನು ಕೂಡ ಮೀಟ್ ಮಾಡೋದಕ್ಕೆ ವಿಜಯಲಕ್ಷ್ಮಿಯವರು ಟೈಮನ್ನು ಕೇಳಿದ್ದು, ಸಮಯನ ಕೇಳಿದ್ದು ಕೂಡ ಗೊತ್ತಿರುವಂಥದ್ದೇ. ಸೊ ಇದು ಒಂದು ಕಡೆ ಈ ಥರ ವ್ಯವಸ್ಥೆ ನಡೀತಾ ಇದ್ದರೆ ದರ್ಶನವರು ಕೂಡ ಸಾಕಷ್ಟು ಮಂದಿ ಅಂದರೆ ರಾಜಕಾರಣಿಗಳು ಕೂಡ ಪರಿಚಯ ಇರುವಂಥದ್ದು, ಸಾಕಷ್ಟು ಬಾರಿ ಜೊತೆ ಕೆಲಸ ಕೂಡ ಮಾಡಿರೋದು ದರ್ಶನ್ ನಾವು ನೋಡಿದ್ದೀವಿ. ಹಾಗೆ ಅವರಿಂದ ಕೂಡ ಅವರನ್ನು ಬಿಡಿಸೋದಕ್ಕೆ ಒಂದಷ್ಟು ಪ್ರಯತ್ನಗಳು ಮಾಡ್ತಿರೋದನ್ನು ಗಮನಿಸಬೇಕಾಗತ್ತೆ. ಅದಲ್ಲದೆ ಒಂದು ಕಡೆ ಈ ಥರ ಏನು ಪ್ರಯತ್ನ ಆದರೆ ಮತ್ತೊಂದು ಕಡೆ ದೇವರ ಮೊರೆ ಹೋಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೇಗಾದರೂ ಮಾಡಿ ದರ್ಶನ್ನು ದೇವರ ಕೃಪೆಯಿಂದ ಆಚೆ ಬರಲಿ ಅಂತ ಅವರ ಫ್ಯಾಮಿಲಿ ಪೂಜೆನ ಮಾಡ್ತಿರೋದನ್ನ ಗಮನಿಸಬೇಕಾಗತ್ತೆ. ಒಂದು ಕಡೆ ಚಾಮುಂಡಿಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬಂದ್ರೆ, ಮತ್ತೊಂದು ಕಡೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಚಂಡಿಯಾಗವನ ಮಾಡಿದರು. ಅದಲ್ಲದೆ ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಮಾಡಿ ದರ್ಶನ್ ಅವರನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ತಾಯಿಯ ಆಶೀರ್ವಾದ ಬೇಕು ಅಂತ ಕೂಡ ಬೇಡಿಕೊಂಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೇಗಾದರೂ ಮಾಡಿ ದರ್ಶನವನ್ನು ಆಚೆ ಕರ್ಕೊಂಡು ಬರಬೇಕು ಅಂತ ಕುಟುಂಬ ತುಂಬಾ ಪ್ರಯತ್ನ ಪಡ್ತಾ ಇದೆ. ಅದಲ್ಲದೆ ಇತ್ತ ಕಡೆ ಚಾರ್ಜ್ ಶೀಟ್ ಆದಮೇಲೆ ಸಲ್ಲಿಕೆ ಆದಮೇಲೆ ದರ್ಶನ್ ಅವರಿಗೆ ಜಾಮೀನು ಅರ್ಜಿ ಸಲ್ಲಿಸಬೇಕು ಅನ್ನೋದು ವಿಚಾರ ಕೂಡ ಇದೆ. ಸೊ ಈ ಒಂದು ಕಡೆ ನಡೀತಿರಬೇಕಾದ್ರೆ ಮತ್ತೊಂದು ಕಡೆ ದರ್ಶನ್ ಅವರ ಆರೋಗ್ಯ ಕೂಡ ಕೈ ಕೊಡ್ತಾ ಇದೆ ಅನ್ನೋ ಮಾತು ಕೂಡ ಈಗ ಅಂದರೆ ಪರಪ್ಪನ ಅಗ್ರಹದಿಂದ ಕೇಳಿ ಬರ್ತಾ ಇರುವಂಥದ್ದು. ಸೊ ಕಳೆದ ವಾರ ದರ್ಶನ್ ಅವರು ಸಾಕಷ್ಟು ಜ್ವರದಿಂದ ಬಳಲಿದ್ದರೂ ಕೂಡ ಸೊ ಆ ಒಂದು ವಿಚಾರ ಗೊತ್ತಿತ್ತು. ಇವತ್ತು ಕೂಡ ದರ್ಶನ್ ಅವರು ತಲೆಸುತ್ತಿ ಬಿದ್ದಿದ್ದಾರೆ ಸ್ಟೇ ಅಂದರೆ ಆ ಒಂದು ಪರಪ್ರ ಅಗ್ರಹಾರದಲ್ಲಿ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಒಂದಷ್ಟು ತುಂಬಾ ಥಿಂಕ್ ಮಾಡಿರ್ಬೋದು, ನೀವು ಹೇಳ್ದಂಗೆ ಈ ಕೊಲೆ ಈ ಕೇಸು ಈ ಘಟನೆಗಳು ಅವರನ್ನು ಮತ್ತಷ್ಟು ಜರ್ಜರಿತನಾಗಿ ಮಾಡಿರ್ಬೋದು ಅಂತ ನನಗೂ ಅನಿಸುತ್ತೆ. ಅವರ ಈಗಿನ ಆರೋಗ್ಯ ವ್ಯವಸ್ಥೆ ನೋಡ್ತಾ ಹೋಗ್ತಾ ಇದ್ರೆ ಸೊ ಒಟ್ಟಾರೆ ಏನಂತಂದರೆ ಮುಂದಿನ ದಿನಗಳಲ್ಲಿ ದರ್ಶನ ಭವಿಷ್ಯ ಏನಾಗುತ್ತೆ ಎಂದು ಇವರು ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಗೊತ್ತಾಗುತ್ತೆ. ಬಟ್ ಈಗ ಬರ್ತಿರುವಂಥ ವಿಚಾರಗಳು ಎಲ್ಲವೂ ಕೂಡ ದರ್ಶನ್ ಅವರ ವಿರುದ್ಧನೇ ಇದೆ ಅನ್ನೋದು ಈಗ ಸದ್ಯದ ಮಾಹಿತಿ ರೂಪ. ಮೇಲೆ ಮಾಹಿತಿಗಾಗಿ ಯಶಸ್ವಿ.